ಶ್ರೀ ಕೃಷ್ಣ ಮಠ. ಮಧ್ವಾಚಾರ್ಯರು ಸ್ಥಾಪಿಸಿದ ಮಠ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣ. ಜೊತೆಗೆ ಅಲ್ಲಿನ ಶಿಸ್ತುಬದ್ಧ ಆಡಳಿತದಿಂದ ರಾಜ್ಯದ ಇತರ ಮಠಗಳಿಗೂ ಮಾದರಿಯಾಗಿತ್ತು. ಆದರೆ ಈಗ ಅದೇ ಮಠದ ವಿರುದ್ಧ ಅಪಸ್ವರ ಕೇಳಿಬಂದಿದೆ. ಉಡುಪಿ ಅಷ್ಟ ಮಠಾಧೀಶರ ವಿರುದ್ಧ ದಾವೆ. ಮಠದಲ್ಲಿ ನೋಂದಾಯಿತ ಲಿಖಿತ ಸಂವಿಧಾನಕ್ಕೆ ಆಗ್ರಹ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಅಸಮಾಧಾನದ ಹೊಗೆ ಆಡುತ್ತಿದೆ. ಅಷ್ಟ ಮಠಾಧೀಶರ ವಿರುದ್ಧ ಉಡುಪಿ ಸಿವಿಲ್ ನ್ಯಾಯಾಲಯದಲ್ಲಿ ಪೇಜಾವರ ಮಠದ ಮಾಜಿ ಕಿರಿಯ ಪೀಠಾಧಿಪತಿಯೊಬ್ಬರು ದಾವೆ ಹೂಡಿದ್ದಾರೆ. ಶ್ರೀ ವಿಶ್ವ ವಿಜಯ ಸ್ವಾಮೀಜಿ ಅವರ ಅನುಪಸ್ಥಿತಿಯಲ್ಲಿ ಮಂಗಳೂರಿನ ವಕೀಲ ಕೆಎಸ್ ರಾಜೇಶ್ ಸ್ವಾಮೀಜಿ ಪರವಾಗಿ ಉಡುಪಿ ಕೋರ್ಟ್ನಲ್ಲಿ ದಾವೆ ಸಲ್ಲಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಉಡುಪಿ ಅಷ್ಟ ಮಠಾಧೀಶರಲ್ಲಿ ವಿಪರೀತ ಭಿನ್ನಾಭಿಪ್ರಾಯ, ವಿರೋಧ, ಅಸಹಕಾರ, ಕೊರತೆ ಉಂಟಾಗಿದೆ. ಜೊತೆಗೆ ಮಠಾಧೀಶರ ನಡುವೆ ಹಲವು ಪರ್ಯಾಯ ಉತ್ಸವಗಳಲ್ಲಿ ನಡೆದ ಗಲಭೆ ಮತ್ತು ತಿಕ್ಕಾಟಗಳಿಂದಾಗಿ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನಕ್ಕೆ ತೀವ್ರ ಅಪಚಾರ ಮತ್ತು ಅನ್ಯಾಯಗಳು ನಡೆದಿವೆ ಅಂತ ದಾವೆಯಲ್ಲಿ ಆರೋಪಿಸಲಾಗಿದೆ. ಅಷ್ಟ ಮಠಾಧೀಶರಲ್ಲಿ ಸಾಮರಸ್ಯ ಕಾಪಾಡಲು ಮತ್ತು ಉಡುಪಿಯ ಭವ್ಯ ಸಂಸ್ಕೃತಿ, ಆಚಾರ ವಿಚಾರ, ನಡವಳಿಕೆ ಮತ್ತು ಸಂಪ್ರದಾಯಗಳನ್ನು ಕ್ರೋಢೀಕರಿಸಿ ಒಂದು ನೋಂದಾಯಿತ ಲಿಖಿತ ಸಂವಿಧಾನದ ಅಗತ್ಯ ಇದೆ ಅಂತ ದಾವೆಯಲ್ಲಿ ನಮೂದಿಸಲಾಗಿದೆ. ತುಂಬ ಸಮಯದಿಂದ ಈ ಸಂವಿಧಾನವನ್ನು ಮಾಡಬೇಕು, ಯಾವ ರೀತಿ ಈ ಮಠಗಳು ನಡ್ಕೊಂಡು ಹೋಗಬೇಕು, ಅಷ್ಟಮಠಗಳು ಅದರಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಕಾನೂನು ಇರಬೇಕು ಅಂತ ಹೇಳೋ ದೃಷ್ಟಿಯಿಂದ ವಿಶ್ವವಿಜಯರು ತುಂಬ ಸಮಯದಿಂದ ಈ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈವರೆಗೂ ಆ ರೀತಿಯ ಒಂದು ಸಂವಿಧಾನವನ್ನು ಬರವಣಿಗೆಯಲ್ಲಿ ಮಾಡಲಿಕ್ಕೆ ಏನು ತೊಂದರೆ ಇದೆ ಅಂತ ಹೇಳೋದ್ರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಕೂಡ ಕೊಡಲಿಲ್ಲ. ಇನ್ನು ಮಧ್ವ ಸಂಸ್ಥಾನದಲ್ಲಿ ಯಾವುದೇ ರೀತಿಯ ಲಿಖಿತ ಸಂವಿಧಾನವಿಲ್ಲ. ಆದ್ದರಿಂದ ಮಠದ ಕಾನೂನು ಕಟ್ಟಳೆಗಳನ್ನು ಮಠಾಧೀಶರು ತಮಗೆ ಇಷ್ಟ ಬಂದಂತೆ ತಿರುಚಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠ ಮತ್ತು ಅಷ್ಟ ಮಠಗಳು ಒಂದು ಸಂಯುಕ್ತ ಸಂಸ್ಥಾನ. ಹೀಗಾಗಿ ಆ ಮಠಗಳ 8 ಮಠಾಧೀಶರಿಗೆ ಸಂವಿಧಾನವನ್ನು ಲಿಖಿತ ರೂಪದಲ್ಲಿ ರಚಿಸಿ ನೋಂದಾಯಿಸುವಂತೆ 2016 ಜನವರಿ 4 ಕೋರ್ಟ್ ಮೂಲಕ ನೋಟಿಸ್ ನೀಡಲಾಗಿತ್ತು. ಆದರೆ ನೋಟಿಸ್ ಜಾರಿ ಮಾಡಿ 1 ಕಳೆದರೂ ಯಾವುದೇ ಉತ್ತರ ಬಂದಿಲ್ಲ ಅಂತ ದಾವೆಯಲ್ಲಿ ಆರೋಪಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಪೇಜಾವರ ಮಠಾಧೀಶ ವಿಶ್ವೇಶ್ವರತೀರ್ಥ ಶ್ರೀಪಾದರು ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನಮಗಿನ್ನೂ ಸರಿಯಾದ ನೋಟಿಸ್ ಬಂದಿಲ್ಲ. ಅದನ್ನು ನೋಡಿಕೊಂಡು ವಕೀಲರ ಜೊತೆಗೆ ಉಳಿದ ಮಠಾಧಿಪತಿ ಜೊತೆಗೆ ನಾವು ಪರ್ಯಾಲೋಚನೆ ಮಾಡಿ ನಾವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೇವೆ. ಇದು ಕೋರ್ಟ್ನಲ್ಲಿದ್ದರಿಂದ ಈಗ ನಾನು ಯಾವುದೂ ಹೇಳಿಕೆ ನೀಡುವುದಿಲ್ಲ. ನಾವೆಲ್ಲ ಮಠಾಧಿಪತಿಗಳು ಸಮಾಲೋಚನೆ ಮಾಡದೆ ನನಗೆ ಯಾವುದೇ ಥರದ ನನ್ನ ಅಭಿಪ್ರಾಯಗೆ ತಿಳಿಸುವುದಿಲ್ಲ. ಒಟ್ಟಿನಲ್ಲಿ ಶ್ರೀಕೃಷ್ಣ ಮಠದ ಅಷ್ಟ ಯತಿಗಳ ವಿರುದ್ಧ ಈಗ ವಿಶ್ವ ವಿಜಯ ಸ್ವಾಮೀಜಿ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಸಮಾಧಾನದ ಹೊಗೆ ಆಡ್ತಿರೋ ಅಷ್ಟ ಮಠದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅಂತ ಕಾದು ನೋಡಬೇಕು. ಯೋಗರಾಜ್, ಟಿವಿ 9, ಉಡುಪಿ.